ಇದೇ ಬರುವ ಶುಕ್ರವಾರ 21ನೇ ತಾರೀಕು ನಮ್ಮ ಅಟಲ್ ಫಿಟ್ನೆಸ್ ಜಿಮ್ನ ಇನಾಗ್ರೇಷನ್ ಆಗಲಿದೆ. ಮುಖ್ಯ ಗಣ್ಯ ವ್ಯಕ್ತಿಗಳು ಬರ್ತಾರಾಗಿದೆ. ಹಾಗೂ ಅಟಲ್ ಫಿಟ್ನೆಸ್ ಬಗ್ಗೆ ಹೇಳೋದಂದ್ರೆ ನಮ್ಮ ಜಿಮ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗಳನ್ನು ಹೊಂದಿರುವ ಜಿಮ್. ನಮ್ಮಲ್ಲಿರುವ ಇಕ್ವಿಪ್ಮೆಂಟ್ಸ್ ಆಗ್ಬೋದು, ಫೆಸಿಲಿಟೀಸ್ ಆಗ್ಬೋದು, ಇದೇ ಮಂಗಳೂರಲ್ಲಿ ಇಷ್ಟುವರೆಗೆ ತುಂಬ ಜಿಮ್ಗಳು ಇದೆ, ಆದರೆ ನಮ್ಮಲ್ಲಿರುವ ಇಕ್ವಿಪ್ಮೆಂಟ್ಸ್ ಫೆಸಿಲಿಟಿ ನಾವು ಈವರೆಗೆ ಇರುವ ಸ್ಟ್ಯಾಂಡರ್ಡಿಂದ ಒಂದು ಲೆವೆಲ್ ಮೇಲೆ ತಗೊಂಡು ಹೋಗ್ತಿದ್ದೇವೆ ಫಿಟ್ನೆಸ್ಸನ್ನು ಮಂಗಳೂರಲ್ಲಿ. ಹೇಳೋದಂದರೆ ನಮ್ಮದು ಜಿಮ್ ಸ್ಪೇಸ್ ಇಡೀ ಮಂಗಳೂರಲ್ಲಿ ಅಷ್ಟು ದೊಡ್ಡ ಜಿಮ್ ಸ್ಪೇಸ್ ಎಲ್ಲೂ ಇಲ್ಲ. ಸುಮಾರು 11,000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇರುವಂಥ ನಮ್ಮ ಜಿಮ್ ಫೆಸಿಲಿಟಿ. ಜಿಮ್ಮಲ್ಲಿರೋ ಫೆಸಿಲಿಟಿ ಹೇಳೋದಂದರೆ ವೈಟ್ ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗ್ ಇಕ್ವಿಪ್ಮೆಂಟ್ಸ್. ನಮ್ಮ ಇಕ್ವಿಪ್ಮೆಂಟ್ಸ್ ಎಲ್ಲ ಇಂಪೋರ್ಟೆಡ್ ಇಕ್ವಿಪ್ಮೆಂಟ್ಸ್, US ಜರ್ಮನಿಯಿಂದ ಇಂಪೋರ್ಟೆಡ್ ಆಗಿರೋ ಇಕ್ವಿಪ್ಮೆಂಟ್ಸ್. ಅದರಲ್ಲಿ ಕಾರ್ಡಿಯೋ ಆಗಲಿ, ಸ್ಟ್ರೆಂತ್ ಟ್ರೈನಿಂಗ್ ಇಕ್ವಿಪ್ಮೆಂಟ್ಸ್ ಆಗಲಿ, ಸುಮಾರು 60ಕ್ಕಿಂತ ಜಾಸ್ತಿ ಮಷಿನ್ಗಳು ಇದೆ ಬೇರೆ ಬೇರೆ ಬಾಡಿ ಪಾರ್ಟ್ಸ್ಗೆ ಯೂಸ್ ಆಗುವಂಥ ಇಕ್ವಿಪ್ಮೆಂಟ್ಸ್ಗಳು. ಅದಲ್ಲದೆ ಕಾರ್ಡಿಯೋ ಇಕ್ವಿಪ್ಮೆಂಟ್ಸ್ ಇದೆ, 30 MMA ಮಿಕ್ಸ್ ಮಾರ್ಷಲ್ ಆರ್ಟ್ಸ್. ಅದಕ್ಕೆ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ಗೆ ಸಪ್ರೇಟ್ ಆಗಿರುವಂಥ ಕೇಜ್ ಅನ್ನು ಅಳವಡಿಸಿದ್ದೇವೆ ನಾವು. ಈ ಕಾಂಪಿಟೇಷನ್ ಫೈಟ್ಸಲ್ಲಿ ಆಗುವಂಥ ಕೇಜ್ ಅದನ್ನು ನಾವು ಜಿಮ್ಮಲ್ಲಿ ಹಾಕಿದ್ದೇವೆ. 35 ನಮ್ದು 35 ಟೀಮ್ ಇರ್ತದೆ. 35 ಫೈಟ್ಸ್ ಆಲ್ ಓವರ್ ಇಂಡಿಯಾ ಆಗುವ ಫೈಟ್ಸ್ಗಳಿಗೆ ನಮ್ಮಲ್ಲಿ ಟ್ರೈನಿಂಗ್ ಆಗಿ ಕಾಂಪೀಟ್ ಮಾಡಲಿಕ್ಕೆ ಹೋಗ್ತಾರೆ. ಅದಲ್ಲದೆ ಝುಂಬಾ ಮತ್ತು ಯೋಗ ಅನ್ನು ನಮ್ಮ ಪ್ರಖ್ಯಾತ ಯೋಗ ತರಬೇತಿದಾರರಾದ ಗೋಪಾಲಕೃಷ್ಣ ದೆಲಂಪಾಡಿ ಅವರು ಅಲ್ಲಿ ಅವರ ಯೋಗ ಟ್ರೈನಿಂಗನ್ನು ಕೊಡ್ತಾರೆ ಅಲ್ಲಿ ಪ್ರತಿದಿನ ಬೆಳಿಗ್ಗೆ. ಅದಲ್ಲದೆ ಇದೇ ಪ್ರಪ್ರಥಮ ಬಾರಿ ಇಡೀ ಮಂಗಳೂರಲ್ಲಿ ರಾಕ್ ಕ್ಲೈಂಬಿಂಗನ್ನು ನಾವು ಅಟಮ್ ಫಿಟ್ನೆಸ್ಸಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಮಂಗಳೂರಲ್ಲಿ ಎಲ್ಲೂ ಇಲ್ಲ. ಸೊ ಅದೊಂದು ಫೆಸಿಲಿಟಿ. ಅದಲ್ಲದೆ ಬೇರೆ ಫಂಕ್ಷನ್ ಫಿಟ್ನೆಸ್ ಟ್ರೈನಿಂಗ್, ಸರ್ಕಿಟ್ ಟ್ರೈನಿಂಗ್, ಆಮೇಲೆ ಇನ್ನಿತರ ಮಸಾಜ್, ಸ್ಟೀಮ್, ಮತ್ತು ಫಿಸಿಯೋಥೆರಪಿ, ಮತ್ತು ನ್ಯೂಟ್ರಿಷನ್ ಕೆಫೆ. ಸೊ ಜಿಮ್ಮಿಗೆಲ್ಲರೂ ಹೋಗ್ತಾರೆ. ಆದರೆ ಜಿಮ್ಮಿಂದ ಬರೀ ಜಿಮ್ಮಿಂಗ್ ಮಾಡೋದ್ರಿಂದ ರಿಸಲ್ಟ್ ಸಿಗುವುದಿಲ್ಲ, ಅದರೊಟ್ಟಿಗೆ ಸರಿಯಾದಂಥ ಒಂದು ನ್ಯೂಟ್ರಿಷನನ್ನು ಅಳವಡಿಸಿದರೆ ಮಾತ್ರ ರಿಸಲ್ಟ್ ಸಿಗ್ತದೆ. ಸೊ ಅದಕ್ಕೆ ಹತ್ರಾಗಿ ಅದನ್ನು ಸುಲಭ ಮಾಡಲಿಕ್ಕೆ ಹತ್ರಾಗಿ ನಾವು ನ್ಯೂಟ್ರಿಷನ್ ಕೆಫೆ ಅನ್ನು ಸಹ ಅಲ್ಲಿ ಒಂದೇ ಜಾಗದಲ್ಲಿ ನಿಮಗೆ ಎಲ್ಲ ಫೆಸಿಲಿಟಿ ಒಂದೇ ಜಾಗದಲ್ಲಿ ಸಿಗುವಾಗಿ ನಾವು ಮಾಡಿದ್ದೇವೆ. ಮತ್ತು ಹೇಳೋದೇನಂದರೆ ನಮ್ಮಲ್ಲಿರುವ